Dear students, previous video we discussed about Christianity. In this session, this video, we know about another important religion, that is Islam. The beginning of Islam. So it origin in Arabia, in the Middle Asia. After the birth of Christianity, 500 years later, the Islam took birth in Arabia. So Arabia is a peninsula of West Asia. It is a desert and semi-desert area. So because of the reason, when you know about the backstory of Arabia, so what know that basically it is a desert and semi-desert. So it is not suitable for agriculture. Because of the reason, the peoples of Arabia migrated to fertile land where water is available. The peoples are settled in the places where water was available. Marubhumi agidrindagi krushi madalu yogyavada neer iruva jagada kade iliya jana valase hogta hogu matte neer iruva jagadalli tamma badukanna kattkolta hogu. So such places of Mecca and Medina. Mecca and Medina in south part of Arabia. And so those are the places. Mecca and Medina. In the beginning, so the Arabs were worshipped many objects of nature. That is, polytheism is going on. Bahu devata aradhane ilitu. Prakritiyannu seridage bere bere. ಐಡಲ್ಸ್ ಗಳನ್ನು ಅಥವಾ ಆಬ್ಜೆಕ್ಟ್ ಗಳನ್ನು ಪೂಜಿಸುವಂತಹ ಒಂದು ಪದ್ಧತಿ ಅರಬ್ ಜನರಲ್ಲಿ ಇತ್ತು. ದೇ ವರ್ಷಿಪ್ಡ್ ಈವನ್ ಸ್ಟೋನ್ಸ್ ಟ್ರೀ ಅಂಡ್ ಸ್ಟ್ರೀಮ್ ಆಸ್ ಗಾಡ್ಸ್. ನೀರಿನ ಜರಿಗಳನ್ನ, ಮರಗಳನ್ನ, ಕಲ್ಲುಗಳನ್ನ ದೇವರಾಗಿ ಪೂಜಿಸುವ ಪದ್ಧತಿಯಲ್ಲಿ ಇತ್ತು. ಇನ್ ಮೆಕ್ಕಾ ದ ಸ್ಟೋನ್ಸ್ ಆಫ್ ಕಾಬಾ, ಸ್ಟೋನ್ಸ್ ಆಫ್ ಕಾಬಾ ಅಂಡ್ ಅದರ್ 360 ಐಡಲ್ಸ್ ಫಾರ್ ವರ್ಷಿಪ್ಡ್ ಬೈ ದೆಮ್. ಕಾಬಾದ ಜೊತೆ 360ಕ್ಕೂ ಹೆಚ್ಚು ಐಡಲ್ಸ್ ಗಳನ್ನ, ವಿಗ್ರಹಗಳನ್ನ ಪೂಜಿಸುವಂತಹ ಪದ್ಧತಿ ಇಲ್ಲಿಯ ಜನರಲ್ಲಿ ಇತ್ತು. ಸೊ ದಿಸ್ ವಾಸ್ ಕನ್ಸಿಡರ್ ಟು ಬಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರಿಲಿಜಿಯಸ್ ಪ್ಲೇಸಸ್. ಮೆಕ್ಕಾ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ರಿಲಿಜಿಯಸ್ ಪ್ಲೇಸ್, ಒಂದು ಪ್ರಮುಖ ಧಾರ್ಮಿಕ ಸ್ಥಳವಾಗಿ ಇಲ್ಲಿ ಇತ್ತು. ಇನ್ ದಿಸ್ ಟೈಮ್ ಅ ಪರ್ಸನ್ ಆರಿಜಿನ್ ಟು ಬರ್ತ್, ದಟ್ ಈಸ್ ಮೊಹಮ್ಮದ್ ಪೈಗಂಬರ್. ಸೊ ಯು ನೋ ದಟ್ ಈಸ್ ದ ಫೌಂಡರ್ ಆಫ್ ಇಸ್ಲಾಂ, ಇಸ್ಲಾಂ ಧರ್ಮದ ಪ್ರವರ್ತಕ ಅಂತ ಕರಿತೀವಿ. ಸೊ ಮೊಹಮ್ಮದ್ ಪೈಗಂಬರ್ ಟುಕ್ ಬರ್ತ್ ಇನ್ ಮೆಕ್ಕಾ ಇನ್ 570 ಸಿಇ, ಕ್ರಿಸ್ತ ಶಕ 570ರಲ್ಲಿ ಮೆಕ್ಕಾದಲ್ಲಿ ಇವರ ಜನ್ಮ ಆಗುತ್ತೆ. ದ ಪೇರೆಂಟ್ಸ್ ಆರ್ ಫಾದರ್ ಅಬ್ದುಲ್ಲಾ ಅಂಡ್ ಮದರ್ ಅಮೀನಾ ಅಂಡ್ ದ ವೈಫ್ ಇಸ್ ಖದೀಜಾ. ಸೊ ಹಿ ಹ್ಯಾ ಅ ಚಿಲ್ಡ್ರನ್, ಟೂ ಸನ್ಸ್ ಅಂಡ್ ಫೋರ್ ಡಾಟರ್ಸ್. When know about the life and experience of Muhammad Paigambar, so he traveled to different places for textile business with his uncle. So he was impressed by the simplicity and monotheism of Christianity and Jews religions. ವ್ಯಾಪಾರಕ್ಕಾಗಿ ಅನೇಕ ಸ್ಥಳಗಳನ್ನು ಸುತ್ತಿದ್ದಂತಹ ಮಹಮ್ಮದ್ ಪೈಗಂಬರರಿಗೆ ಕ್ರೈಸ್ತ ಧರ್ಮ ಮತ್ತು ಜ್ಯೂಸ್ ಯಹೂದಿ ಧರ್ಮದಲ್ಲಿದ್ದಂತಹ ಏಕದೇವತಾರಾಧನೆ ಮತ್ತು ಸರಳತೆಯ ಬಗ್ಗೆ ಪ್ರಭಾವಕ್ಕೆ, ಸರಳತೆಯ ಪ್ರಭಾವಕ್ಕೆ ಇವರು ಒಳಗಾದರು ನೋಡ್ತಾರೆ. ಅಂಡ್ ಹಿ ಥಾಟ್ ದಟ್ ದಿಸ್ ವಾಸ್ ಬೆಟರ್ ದ್ಯಾನ್ ದ ಪಾಲಿಥಿಸಮ್ ಆಫ್ ಅರಬ್ಸ್. ಸೊ ಈ ಏಕದೇವತಾರಾಧನೆ ಅರಬ್ಬರ ಬಹುದೇವತಾರಾಧನೆಗಿಂತ ಉತ್ತಮ ಅನ್ನುವ ಅಭಿಪ್ರಾಯ ಅವರಲ್ಲಿ ಮೂಡ್ತವೆ. ಅಂಡ್ ಹಿ ಸ್ಟಾರ್ಟೆಡ್ ಮೆಡಿಟೇಟಿಂಗ್ ಡೀಪ್ಲಿ ಫಾರ್ ಲಾಂಗ್ ಅವರ್ಸ್ ಆನ್ ಮೌಂಟ್ ಹೀರಾ ಟು ಫೈಂಡ್ ರೆಮಿಡೀಸ್ ಫಾರ್ ದಿ ಸೋಷಿಯಲ್ ಅಂಡ್ ಕಲ್ಚರಲ್ ಶಾರ್ಟ್ ಕಮಿಂಗ್ ಆಫ್ ಅರಬ್ ಪೀಪಲ್ಸ್. ಸೊ ಈ ಅರಬ್ ಜನರಲ್ಲಿ ಇದ್ದಂತಹ ತೊಂದರೆಗಳಿಗೆ, ಅವರ ಸಾಂಸ್ಕೃತಿಕ ಸಾಮಾಜಿಕ ಪದ್ಧತಿಗಳನ್ನು ಶಾರ್ಟ್ ಕಮ್ ಮಾಡಲಿಕ್ಕೆ ಒಂದು ಹೊಸ ಮಾರ್ಗವನ್ನು ಕಂಡಿಟ್ಕೊಳ್ಳೋದಕ್ಕೋಸ್ಕರ, ಮಾರ್ಗೋಪಾಯಕ್ಕೋಸ್ಕರ ಮೌಂಟ್ ಹೀರಾದಲ್ಲಿ ಒಂದು ಗುಹೆಯಲ್ಲಿ ದೀರ್ಘಕಾಲದ ಧ್ಯಾನವನ್ನು ಮಾಡುವ ಕೆಲಸ ಇಲ್ಲಿ ಆರಂಭ ಆಗುತ್ತೆ. ಅಂಡ್ ಆಫ್ಟರ್ ಪೈಗಂಬರ್ ಅಚೀವ್ಡ್ ಎನ್ಲೈಟ್ಮೆಂಟ್ ಆಫ್ಟರ್ ಮೆನಿ ಇಯರ್ಸ್, he was called as the messenger of the god by his
ಬೈ ದ ಪೀಪಲ್. ಅನೇಕ ದಿನಗಳ ವರ್ಷಗಳ ದೀರ್ಘ ತಪಸ್ಸಿನ ನಂತರ ಹಿ ಗೆಟ್ ಎನ್ಲೈಟ್ಮೆಂಟ್, ಜ್ಞಾನೋದಯವನ್ನು ಪಡ್ಕೊಳ್ತಾರೆ. ಅಂಡ್ ದ ಪೀಪಲ್ಸ್ ಆರ್ ಕಾಲ್ಡ್ ಹಿಮ್ ಆಸ್ ಎ ಮೆಸೆಂಜರ್, ಗಾಡ್ಸ್ ಮೆಸೆಂಜರ್, ದೇವರ ಪ್ರವರ್ತಕ, ಪ್ರವಾದಿ ದೇವಿತರನ್ನ ಕರೀತಾರೆ. ಸೂನ್ ಹಿಸ್ ಪ್ರಿನ್ಸಿಪಲ್ಸ್ ಬಿಕಮ್ ವೆರಿ ಪಾಪ್ಯುಲರ್ ಅಮಾಂಗ್ ಪೀಪಲ್ ಅಂಡ್ ಮೆನಿ ಬಿಕಮ್ ಹಿಸ್ ಡಿಸಿಪಲ್. ಸೊ ಕಾಲಾನಂತರದಲ್ಲಿ ಇವರ ತತ್ವಗಳು ಜನರಿಗೆ ಮಾರು ಹೋಗ್ತಾರೆ. ಸೊ ಅನೇಕ ಜನ ಇವರ ಅನುಯಾಯಿಗಳಾಗಿ ಬದಲಾಗ್ತಾ ಹೋಗ್ತಾರೆ. ಅಂಡ್ ವೆನ್ ಹಿ ವಾಸ್ ಇನ್ ಡೀಪ್ ಮೆಡಿಟೇಷನ್ ಹಿ ಯೂಸ್ ಟು ಶೇರ್ ಹಿಸ್ ಮೆಸೇಜ್ ವಿತ್ ಹಿಸ್ ಡಿಸಿಪಲ್ಸ್. ಸೊ ದೋಸ್ ವರ್ ಕನ್ಸಿಡರ್ ಆಸ್ ದಿ ಮೆಸೇಜಸ್ ಆಫ್ ದಿ ಗಾಡ್ ಬೈ ಹಿಸ್ ಫಾಲೋವರ್ಸ್. ಸೊ ಅವರ ಏನು ದೀರ್ಘ ತಪಸ್ಸಿನಲ್ಲಿ ಕೂತಾಗ ಹೇಳ್ತಿದ್ದಂತಹ ಮೆಸೇಜಸ್, ತತ್ವಗಳು ಏನು, ಅವೆಲ್ಲವೂ ಕೂಡ ದೇವರಿಂದ ಬರ್ತಾ ಇರ್ತಕ್ಕಂಥ ತತ್ವಗಳು ಅಂತೇಳಿ ಜನ ನಂಬಿದ್ರು. ಅಂಡ್ ಸಚ್ ಮೆಸೇಜಸ್ ಆರ್ ಕಲೆಕ್ಟ್, ದ ಕಲೆಕ್ಷನ್ಸ್ ಆಫ್ ಸಚ್ ಮೆಸೇಜಸ್ ಗೋ ಕಂಪ್ಲೈನ್ ಅಂಡ್ ಪಬ್ಲಿಷ್ಡ್ ಲೇಟರ್. ಸೊ ಇಟ್ ಇಸ್ ನೋನ್ ಆಸ್ ದ ಹೋಲಿ ಬುಕ್ ಆಫ್ ಕುರಾನ್. ಸೊ ಆ ಎಲ್ಲ ತತ್ವಗಳನ್ನು ಇವರ ಅನುಯಾಯಿಗಳು ಸಂಗ್ರಹಿಸಿ ಅನಂತರದಲ್ಲಿ ಅದನ್ನು ಒಂದು ಬೃಹತ್ ಗ್ರಂಥವನ್ನಾಗಿ ಮಾರ್ಪಡುತ್ತಾರೆ. ಆ ಪವಿತ್ರ ಗ್ರಂಥವೇ ಕುರಾನ್. ಸೊ ಕುರಾನ್ ಇಸ್ ದ ಹೋಲಿ ಬುಕ್ ಆಫ್ ಇಸ್ಲಾಂ. ಅಂಡ್ ಇನ್ ದಿಸ್ ಟೈಮ್ ವ್ಯಾನ್ ಮೊಹಮ್ಮದ್ ಪೈಗಂಬರ್ ಟು ಬಿಕಮ್ ವೆರಿ ಪಾಪ್ಯುಲರ್, ದ ಸೇಮ್ ಲೈಕ್ ಜೀಸಸ್ ಕ್ರೈಸ್ಟ್, ದ ಆಪೋನೆಂಟ್ಸ್ ಆರ್ ರೈಸ್ ಇನ್ ಮೆಕ್ಕಾ. ಸೊ ಹಿಸ್ ಪ್ರಿನ್ಸಿಪಲ್ಸ್ ಇನ್ ಮೆಕ್ಕಾ, ಪ್ರೀಚಿಂಗ್ ಹಿಸ್ ಪ್ರಿನ್ಸಿಪಲ್ಸ್ ಇನ್ ಮೆಕ್ಕಾ, ಸೊ ಹಿ ಅಪೋಸ್ ಪಾಲಿಥಿಸಮ್ ಸ್ಟ್ರಾಂಗ್ಲಿ ಅಂಡ್ ರೈಸ್ ದ ಪೀಪಲ್ಸ್ ಆಫ್ ಮೆಕ್ಕಾ ಕಾನ್ಸ್ಪೈರ್ ಟು ಮರ್ಡರ್ ಹಿಮ್. ಯಾವಾಗ ಮೆಕ್ಕಾದಲ್ಲಿ ಏಕದೇವತಾರಾಧನೆಯ ಬಗ್ಗೆ ಸೊ ಪ್ರಬಲವಾಗಿ ಪ್ರತಿಪಾದನೆಯನ್ನು ಮಾಡ್ತಾ ಹೋದ್ರು, ಸೊ ಅಲ್ಲಿದ್ದಂತಹ ಜನ ಇವರನ್ನು ವಿರೋಧ ಮಾಡ್ತಾರೆ. ಹಾಗೆ ಈತನನ್ನು ಕೊಲೆ ಮಾಡಬೇಕು ಅನ್ನುವ ಒಂದು ತಂತ್ರವನ್ನು ಕೂಡ ಇಲ್ಲಿ ರೂಪಿಸಿದ್ರು. ಸೊ ಬಿಕಾಸ್ ಆಫ್ ದ ರೀಸನ್ ಹಿ ನೋ ದ ಕಾನ್ಸ್ಪಿರಸಿ ಆಫ್ ಮೆಕ್ಕಾ ಪೀಪಲ್ಸ್, ಹಿ ಟ್ರಾವೆಲ್ಡ್ ಫ್ರಮ್ ಮೆಕ್ಕಾ ಟು ಮೆದೀನಾ ವೆನ್ ಹಿ ಬಿಕಮ್ ಅವೇರ್ ಆಫ್ ದಿಸ್ ಇನ್ 622 CE. ಸೊ ಜನರ ಅಥವಾ ಈ ಒಂದು ಕುತಂತ್ರವನ್ನು ಅರಿತುಕೊಂಡಂತಹ ಮೊಹಮ್ಮದ್ ಪೈಗಂಬರ್ ಮೆಕ್ಕಾದಿಂದ ಮದೀನಕ್ಕೆ ಪಲಾಯನವನ್ನು ಮಾಡ್ತಾರೆ 622. ಇನ್ ಹಿಸ್ಟ್ರಿ ಇಟ್ಸ್ ನೋನ್ ಆಸ್ ಇನ್ಸಿಡೆಂಟ್ ಇಟ್ಸ್ ನೋನ್ ಆಸ್ ಹಿಜ್ರಾ, ಇಟ್ ಮೀನ್ಸ್ ದ ಡಿಪಾರ್ಚರ್. ಅಂಡ್ ಮುಸ್ಲಿಮ್ ರೆಕನ್ ದಿಸ್ ಆಸ್ ಹಿಜ್ರಾ ಎರಾ. ಸೊ ದಟ್ ಇಸ್ಲಾಮಿಕ್ ಲೂನರ್ ಕ್ಯಾಲೆಂಡರ್ ಇಸ್ ಬೇಸ್ಡ್ ಆನ್ ದಿಸ್. ಸೊ ಹಿಜ್ರಾ ಶಕೆ ಇಲ್ಲಿಂದ ಆರಂಭ ಆಗುತ್ತೆ. ಸೊ ಮುಸ್ಲಿಮರ ಕ್ಯಾಲೆಂಡರ್ ಏನಿದೆ, ಚಂದ್ರಮಾನ, ಪಂಚಾಂಗ ಏನಿದೆ ಅದು ಸೊ ಈ ಒಂದು 622 ಅಥವಾ ಈ ಹಿಜ್ರಾ ಶಕೆಯಿಂದ ಆರಂಭವನ್ನು ಪಡ್ಕೊಳ್ತೇವೆ. ಸೊ ಹಿಸ್ಟ್ರಿ ಹಿಜ್ರಾ. ಸೊ ಮೊಹಮ್ಮದ್ ಪೈಗಂಬರ್ ಟ್ರಾವೆಲ್ ಫ್ರಮ್ ಮೆಕ್ಕಾ ಟು ಮದೀನಾ ಇನ್ 622 CE ನೋನ್ ಆಸ್ ಹಿಜ್ರಾ. ಅಂಡ್ ದ ಪೀಪಲ್ಸ್ ಆಫ್ ಮದೀನಾ ವೆಲ್ಕಮ್ಡ್ ಹಿಮ್ ಅಂಡ್ ಫಾಲೋಡ್ ಹಿಸ್ ಪ್ರಿನ್ಸಿಪಲ್ಸ್ ವೆನ್ ಹಿ ಕೇಮ್ ಟು ಮದೀನಾ. ಪೈಗಂಬರನು ಮದೀನಕ್ಕೆ ಬಂದಾಗ ಅಲ್ಲಿಯ ಜನ ಇವರನ್ನು ಮುಕ್ತವಾಗಿ ಸ್ವಾಗತಿಸ್ತಾರೆ. ಅಂಡ್ ದೇ ಫಾಲೋ ದ ಪ್ರಿನ್ಸಿಪಲ್ಸ್, ಅವರ ತತ್ವಗಳನ್ನು ಅನುಸರಿಸುವ ಕೆಲಸ ಇಲ್ಲಿ ಆರಂಭ. ಆಫ್ಟರ್ 8 ಇಯರ್ಸ್ ದೇರ್ ವಾಸ್ ಅ ವಾರ್ ಬಿಟ್ವೀನ್ ಮೆಕ್ಕಾ ಅಂಡ್ ಮದೀನಾ. 8 ವರ್ಷಗಳ ಕಾಲ ದೀರ್ಘವಾದ ಯುದ್ಧ ಈ ಎರಡೂ ನಗರದ ಜನರ ನಡುವೆ ನಡೀತಾ ಹೋಯಿತು. ಲೇಟರ್ ಪೀಪಲ್ಸ್ ಆಫ್ ಮದೀನಾ ಡಿಫೀಟೆಡ್ ದ ಪೀಪಲ್ಸ್ ಆಫ್ ಮೆಕ್ಕಾ. ಸೊ ಈ ಯುದ್ಧದಲ್ಲಿ ಮದೀನರ ಜನ ಗೆಲುವನ್ನು ಸಾಧಿಸ್ತಾರೆ. ಸೊ ಆಫ್ಟರ್ ದಿಸ್ ವಾರ್ ಮೊಹಮ್ಮದ್ ಪೈಗಂಬರ್ ಕೇಮ್ ಬ್ಯಾಕ್ ಟು ಮೆಕ್ಕಾ ಅಂಡ್ ದ ಪೀಪಲ್ಸ್ ಆಫ್ ಮೆಕ್ಕಾ ಆಲ್ಸೋ ಅಕ್ಸೆಪ್ಟೆಡ್ ಹಿಸ್ ಟೀಚಿಂಗ್. ಇವರ ತತ್ವಗಳನ್ನು ಮೆಕ್ಕಾದ ಜನರು ಕೂಡ ಒಪ್ಪಿಕೊಳ್ತಾ. ಸೊ ಫೈನಲಿ ದ ಬಿಕಮ್ ದ ಫಾಲೋಯರ್ಸ್ ಆಫ್ ದ ರಿಲಿಜನ್ ಪ್ರಪಗೇಟೆಡ್ ಬೈ ಪೈಗಂಬರ್. ಸೊ ಗ್ರ್ಯಾಜುವಲಿ ಇಸ್ ಪ್ರಿನ್ಸಿಪಲ್ ಸ್ಪ್ರೆಡ್ ಆಲ್ ಓವರ್ ಅರಬ್ ರೀಜನ್. ಸೊ ಕಾಲಾನಂತರದಲ್ಲಿ ಪೈಗಂಬರ ತತ್ವಗಳನ್ನು ಒಪ್ಪಿಕೊಳ್ತಾ ಹೋಗ್ತಾರೆ. ಹೊಸ ಧರ್ಮದ ಉದಯ ಆಗುತ್ತೆ ಅರಬ್ ಪ್ರಾಂತ್ಯದ ಉದ್ದಗಳಕ್ಕೂ. ಸೊ ಈ ಒಂದು ಹೊಸ ಧರ್ಮ ಪ್ರಚಾರವನ್ನು ಪಡ್ಕೊಳ್ತಾರೆ. ಸೊ ಇನ್ ದಿಸ್ ಟೈಮ್ ಪೈಗಂಬರ್ ಡೈಡ್ ಇನ್ 632 CE. 632 ಮಹಾಬಲ್ ಪೈಗಂಬರ್ ಮರಣವನ್ನು